ನರಸಿಂಹರಾಜಪುರ ತಡಸಾ ಸೇತುವೆ. 1960 ಭದ್ರಾ ಹಿನ್ನೀರಿನಲ್ಲಿ ಮುಳುಗಿದ ಸುಮಾರು 42,000 ಎಕರೆ ಭೂಪ್ರದೇಶ ಹಾಗೂ ಕಾಡು ಪ್ರದೇಶ ನಮಗೆ ಚಿಕ್ಕಮಗಳೂರು ತಾಲೂಕಿನ ನರಸಿಂಹರಾಜಪುರದಲ್ಲಿ ಕಾಣಸಿಗುತ್ತದೆ. ಈ ಸಮಯದಲ್ಲಿ 20 ಹಳ್ಳಿಗಳು ನೆಲಸಮವಾಗಿತ್ತೆಂದು ತಿಳಿಯಬಹುದು. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಭತ್ತವನ್ನ ಇಲ್ಲಿ ಬೆಳೆಯಲಾಗುತ್ತಿತ್ತು. 1901 ಕಲ್ಲಿನಿಂದಲೇ ಬ್ರಿಟಿಷರು ಈ ತಡಸಾ ಸೇತುವೆಯನ್ನ ಕಟ್ಟಿದ್ದರು. ಇದರಿಂದ ಮುಖ್ಯ ನಗರವಾದ ತರೀಕೆರೆಯಿಂದ ಶಿವಮೊಗ್ಗವನ್ನ ಬಹುಬೇಗ ತಲುಪಬಹುದಾಗಿತ್ತು. 60 ವರ್ಷಗಳ ಹಿಂದೆಯೇ ಸೇತುವೆ ನೀರಿನಲ್ಲಿ ಮುಳುಗಿದ್ದರೂ ಇನ್ನೂ ಯಥಾಸ್ಥಿತಿಯಲ್ಲಿ ಇದ್ದಿದ್ದು ಆಗಿನ ಕಾಲದ ತಾಂತ್ರಿಕ ಕೌಶಲ್ಯವನ್ನ ತೋರಿಸುತ್ತದೆ. ಶತಮಾನದ ಹಿಂದೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಶುದ್ಧ ಭಾರತೀಯ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ತಡಸಾ ಸೇತುವೆಯನ್ನ ನಿರ್ಮಿಸಲಾಗಿತ್ತು. ಭದ್ರಾ ಹಿನ್ನೀರಿನಲ್ಲಿ ನೀರು ಕಡಿಮೆಯಾದಾಗ ಗತಕಾಲದ ಅವಶೇಷಗಳು ಕಾಣಸಿಕ್ಕವು, ಅಲ್ಲದೆ ಹಳೆಯ ಕಥೆಗಳನ್ನ ಹೇಳತೊಡಗಿದವು. ಅಲ್ಲಿನ ದೇವಸ್ಥಾನಗಳು, ಮನೆಗಳು ಜನರ ಅಸ್ತಿತ್ವವನ್ನ ನೆನಪಿಸಿದವು. ಭದ್ರಾ ಅಣೆಕಟ್ಟು ನಿರ್ಮಾಣದಿಂದ ಹಲವು ಗ್ರಾಮಸ್ಥರು ಮತ್ತು ಜಮೀನನ್ನ ಕಳೆದುಕೊಳ್ಳಬೇಕಾಯಿತು. ಮಲೆನಾಡು ಪ್ರದೇಶದ ಫಲವತ್ತಾದ ಭೂಮಿ ಮತ್ತು ಶ್ರೀಮಂತ ಪರಂಪರೆ ನಾಶವಾಯಿತು. ಆದರೆ ಈ ಅಣೆಕಟ್ಟಿನಿಂದ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಸಹಾಯವಾಯಿತು. ಭೂಮಿ ಮುಳುಗಡೆಯಾಗಿ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯು ಹಾಳಾಯಿತು. ರೈಲು ಹಳಿ ಮುಳುಗಡೆಯಾಗಿ ಅಪಾರ ನಷ್ಟವಾಯಿತು. ಈ ಅಣೆಕಟ್ಟು ನಿರ್ಮಾಣದಿಂದ ತರೀಕೆರೆ ನರಸಿಂಹರಾಜಪುರ ರೈಲು ಹಳಿ ಹಾಗೂ ತಡಸಾ ಹೆಬ್ಬೆ ರೈಲು ಹಳಿ ಮುಳುಗಡೆಯಾಯಿತು. ಜೊತೆಗೆ ಫಲವತ್ತಾದ ಭೂಮಿ ಕಳೆದುಕೊಂಡ ರೈತರು ಶಂಕರಘಟ್ಟ ಲಕ್ಕವಳ್ಳಿಗೆ ವಲಸೆ ಬಂದು ಹೊಸ ಜೀವನ ನಡೆಸತೊಡಗಿದರು. ಇನ್ನು ಭದ್ರಾ ಅಣೆಕಟ್ಟು ನಿರ್ಮಿಸದೇ ಇದ್ದಲ್ಲಿ ಶಿವಮೊಗ್ಗ ಭದ್ರಾವತಿ ಪಟ್ಟಣಗಳಂತೆ ತಾಲೂಕು ಕೇಂದ್ರವಾಗಿ ಅಭಿವೃದ್ಧಿಯಾಗಿರುತ್ತಿತ್ತು ಎಂಬುದು ಇಲ್ಲಿನ ಹಿರಿಯ ನಾಗರಿಕರ ಅಭಿಪ್ರಾಯವಾಗಿದೆ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.